ಫ್ರೆಂಡ್ಸ್, ವಿಡಿಯೋ ನೋಡೋಕ್ಕಿಂತ ಮುಂಚೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದೆಯಾ? ವಿದ್ಯೆ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಮನೆಯಲ್ಲಿ ನೆಮ್ಮದಿಲ್ಲ, ವ್ಯಾಪಾರದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ, ಪ್ರೇಮ ವಿಚಾರ, ಗಂಡಂತಿ ಜಗಳ, ಹೀಗೆ ಏನೇ ಒಂದು ಸಮಸ್ಯೆ ಇರಲಿ, ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರುಜಿ ನಂಬರ್ಗೆ ಫೋನ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಈಗಲೇ ಕರೆ ಮಾಡಿ ಗುರುಜಿ ಹತ್ರ ಮಾತಾಡಿ ನಿಮ್ಮ ಸಮಸ್ಯೆನ ಹೇಳಿಕೊಳ್ಳಿ, ಪರಿಹಾರ ಅನ್ನೋದು 100% ಖಚಿತವಾಗಿ ಸಿಗುತ್ತೆ. ಫ್ರೆಂಡ್ಸ್, ನಾಳೆ ನವೆಂಬರ್ 9 ಶನಿವಾರ. ಈ 4 ರಾಶಿಗಳಿಗೆ ಶನಿದೇವನ ದಿವ್ಯ ದೃಷ್ಟಿ ಬೀಳುವುದರಿಂದ ಈ ರಾಶಿಯವರಿಗೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುದ್ಧಿ. ಈ 4 ರಾಶಿಯವರ ಜೀವನ ಬದಲಾಗಿ ಅದೃಷ್ಟ ಅನ್ನೋದು ಹುಡುಕಿಕೊಂಡು ಬರ್ತಾ ಇದೆ. ಹಾಗಾದರೆ ಆ 4 ರಾಶಿಗಳು ಯಾವ್ಯಾವು ಅಂತ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಶನಿದೇವರ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಎಷ್ಟೇ ಬಗೆಹರಿಸಲಾಗದ ಹಾಗೂ ಗುಪ್ತ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರುಜಿ ನಂಬರ್ಗೆ ಫೋನ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಮೊದಲ ರಾಶಿಯಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನಾಳೆಯಿಂದ ಸಕಲ ವೃದ್ಧಿಗಳು ನಿಮ್ಮದಾಗುತ್ತದೆ. ನಾಳೆ ಶನಿದೇವರ ಸ್ಮರಣೆಯಿಂದ ಎಲ್ಲ ದಿನವೂ ಉತ್ತಮವಾಗಿರುತ್ತದೆ. ಇನ್ನು ಎರಡನೇ ರಾಶಿಯಾಗಿ ಕರ್ಕಟಕ ರಾಶಿ. ಈ ರಾಶಿಯವರಿಗೆ ನಾಳೆಯಿಂದ ಶನಿದೇವನ ದಿವ್ಯ ದೃಷ್ಟಿಯಿಂದ ಸಾಕಷ್ಟು ಲಾಭಗಳು ಉಂಟಾಗ್ತದೆ. ಹತ್ತಿರವಿರುವ ಗೋಶಾಲಿಗಳಿಗೆ ಆಹಾರವನ್ನು ನೀಡೋದರಿಂದ ಇನ್ನಷ್ಟು ಹೆಚ್ಚಿನ ಲಾಭ ನೀವು ಪಡೆಯಬಹುದು. ಇನ್ನು ನೀವು ಮಾಡುತ್ತಿರುವ ಎಲ್ಲ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸ್ತೀರಾ. ಇನ್ನು ಮೂರನೇ ರಾಶಿಯಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಬಹಳ ಸದೃಢ ಸ್ವಭಾವದವರು. ಎಂತಹ ಪರೀಕ್ಷೆಗಳು ಬಂದರೂ ಕೂಡ ಎದರದೆ ಎದುರಿಸುವಂಥವರು. ಇನ್ನು ಶನಿದೇವರ ಸಂಪೂರ್ಣ ಅನುಗ್ರಹ ಈ ರಾಶಿಯ ಮೇಲೆ ಇರುತ್ತದೆ. ಇದರಿಂದ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ. ನಿಮ್ಮ ಜೀವನದಲ್ಲಿ ಅತ್ಯಂತ ಏಳಿಗೆಯನ್ನು ಕಾಣಬಹುದು. ಮುಂದಿನ ದಿನಗಳಿಂದ ನಿಮಗೆ ಐಶ್ವರ್ಯಗಳು, ಭೋಗಭಾಗ್ಯಗಳು ನಿಮ್ಮದಾಗುತ್ತದೆ. ಇನ್ನು ನಾಲ್ಕನೇ ರಾಶಿಯಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇದು ಅದ್ಭುತವಾದ ಸಮಯ ಅಂತ ಹೇಳ್ಬೋದು. ಈ ರಾಶಿಯವರಿಗೆ ದೈವದ ಬಗ್ಗೆ ಹೆಚ್ಚಿನ ಚಿಂತೆಯನ್ನು ಮಾಡ್ತಾರೆ. ಅಷ್ಟೇ ಅಲ್ಲ, ಎಲ್ಲ ಕಷ್ಟದಲ್ಲಿ ಇದ್ದವರನ್ನು ಎಂದೂ ಇವರು ಕೈ ಬಿಡದೆ ಸಹಾಯ ಹಸ್ತ ನೀಡುವಂತಹ ಗುಣದವರು ಇವರು. ಈ 4 ರಾಶಿಗಳಲ್ಲಿ ನಿಮ್ಮ ರಾಶಿ ಎದುರು ಇಳಿದಿದ್ದರೂ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ ಆ ಶನಿದೇವನ ಕೃಪೆಗೆ ಪಾತ್ರರಾಗಿ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಎಷ್ಟೇ ಬಗೆಹರಿಸಲಾಗದ ಸಮಸ್ಯೆ ಇದ್ದರೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರುಜಿ ನಂಬರ್ಗೆ ಫೋನ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.